ಹೇಳಿ ಮುನಿಪ್ಲವರೆ. ಹೌದಾ ಸರ್, ನಾನು ಈಗಲೇ ಬರ್ತೀನಿ. ಏನು ಹೇಳ್ತಿದ್ದಾರೆ ಮುನಿಯಪ್ಪನವರು? ತುಳಸಿ ಅಗಸ್ತಿನ ಜೊತೆ ಅಣ್ಣನ ಅರೆಸ್ಟ್ ಮಾಡಿದಾರಂತೆ. ಶರ್ಲಿ ಎಲ್ಲೋ ಓಡೋಗಿದ್ದಾಳಂತೆ, ಇನ್ನೂ ಸಿಕ್ಕಿಲ್ವಂತೆ. ಏನು ಕರ್ಮನೋ ಏನೋ, ತಪ್ಪು ಮಾಡಿದವಳು ತಪ್ಪಿಸ್ಕೊಂಡಿದ್ದಾಳೆ, ಇವನೇನು ತಪ್ಪು ಮಾಡಿದ ಅಂತ ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಈಚರ್ ಮರದ ಕೆಳಗಡೆ ಕೂತು ಮಜ್ಜಿಗೆ ಕುಡಿದ್ರು ನಮ್ಮ ಜನ ಸಾರಾಯ ಅಂತಾನೆ ತಿಳ್ಕೊಳ್ಳೋದಪ್ಪ ಅಜ್ಜಿ. ಯಾವಾಗ ಮನೆಯವ್ರನ್ನ ಮರೆತು ಬೀದಿಲಿರೋರು ಸಹಾಯ ಮಾಡಕ್ಕೆ ಹೋಗ್ತಾನೋ ಅವನು ಕೊನೆಗೆ ಬೀದಿಗೆ ಬರೋದು. ಅದೇ ಅದೇ ನಡೀತಾ ಇರೋದು ನಮ್ಮ ಅಣ್ಣನ ವಿಷಯದಲ್ಲಿ. ನೋಡು ಅಜಿತ, ಶರ್ಲಿ ಕೊಲೆ ಮಾಡಿದಳೋ ಇಲ್ವೋ ಆ ಭಗವಂತನಿಗೆ ಗೊತ್ತಾಗಬೇಕು. ಆದರೆ ನಮ್ಮ ಉಮಾಕಾಂತ ಕೊಲೆ ಮಾಡಿರಲ್ಲ ಅಲ್ವಾ? ಅಂದಮೇಲೆ ಅವನು ನಿನಗೆ ಜೈಲಿಗೆ ಹಾಕಬೇಕು ಹೇಳು. ಒಬ್ಬ ವ್ಯಕ್ತಿನ ನೋಡಿದ್ರೆ ಈ ವ್ಯಕ್ತಿ ತಪ್ಪು ಮಾಡಿದಾನ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅವರೆಂತ ಪೊಲೀಸರು? ಅಣ್ಣ ಏನು ಅಂತ ನಮಗ್ ಗೊತ್ತು, ಅವರು ಗೊತ್ತಾ? ಅವ್ರ ಕೆಲಸ ಏನಿದ್ರು ಅನುಮಾನ ಬಂತ ಒಳಗಾಕೋನೋ ನಿಯಮ. ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಶರ್ಲಿ ಎಲ್ಲಿದ್ರು ಬಂದು ಸರೆಂಡರ್ ಆಗ್ತಾರೆ ಅಂತ ಅವ್ರು ಪ್ಲಾನ್ ಮಾಡಿತರ ಮಾಡಿರಬಹುದು. ಅವ್ರು ಏನಾದರೂ ಯೋಚನೆ ಮಾಡಿರಲಿ, ನೀನು ಮೊದಲು ಹೋಗಿ ಉಮಾಕಾಂತನಿಗೆ ಧೈರ್ಯ ಹೇಳಿ ಅವನನ್ನು ಬಿಡಿಸ್ಕೊಂಡು ಬಾ. ಮೊದಲೇ ಭಯ ಪಡುವಂಥ ವ್ಯಕ್ತಿತ್ವ ಅವನದು. ಕೋರ್ಟು ಕಚೇರಿ ಅಂತ ಏನೇನೋ ಯೋಚನೆ ಮಾಡಿ ಹಾಗೇನು ಆಗಲ್ಲ ಅಪ್ಪಾಜಿ. ನಾನು ಈಗಲೇ ಹೋಗಿ ಅದೇನು ಅಂತ ನೋಡ್ತೀನಿ, ನೀವು ಧೈರ್ಯವಾಗಿರಿ. ಪೊಲೀಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅಣ್ಣನ ನಾನು ಕರ್ಕೊಂಡು ಬರ್ತೀನಿ. ಅಗಸ್ತ್ಯ ಮಗು, ಏನು ಏನೋ ಕತೆ ಇದು? ನಿನ್ನನ್ನು ಯಾಕೋ ಅರೆಸ್ಟ್ ಮಾಡಿದ್ದಾರೆ. ನಾನು ನಿನಗೆ ಆವತ್ತೆ ಗಿಣಿ ಹೇಳ್ದಂಗೆ ಹೇಳಿದೆ, ಇವ್ರ ಸಂಬಂಧ ಆಗ್ಬರಲ್ಲ, ಇವಳನ್ನ ಮರ್ತು ಬಿಡು, ಮನೆಗೆ ತಕ್ಕ ಮಗನಾಗಿರು ಅಂತ. ದೊಡ್ಡವ್ರು ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಫ್ಯಾಷನ್ ಅಂದ್ಕೊಂಡಿದ್ರಲ್ಲ ನೀವು, ಅದರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ಈಗ ನಿನಗೆ ಅರ್ಥ ಆಗ್ತಾ ಇದೆಯಾ? ಅಪ್ಪಾಜಿ, ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ನನಗೆ. ನಿಮ್ಮ ಮಾತನ್ನ ಧಿಕ್ಕರಿಸಿ ನಡ್ಕೋಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ. ಕಂಡ್ರೆ ತುಂಬಾ ಗೌರವ ಇದೆ ಅಪ್ಪಾಜಿ ನನಗೆ. ಅದಕ್ಕೆ ನೀವು ಬಂದಿದ ತಕ್ಷಣ ನನ್ನ ಕಣ್ಣ ನೀರು ಬಂತು. ತುಳಸಿಯವ್ರು ಕಂಡ್ರೆ ನನಗೆ ತುಂಬಾ ಇಷ್ಟ, ಮದುವೆ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳಿದೆ, ನೀವು ನಡೆಸ್ಕೊಡ್ಲಿಲ್ವಲ್ಲ, ಆ ಕಾರಣಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಇತ್ತು ಅಷ್ಟೇ ಹೊರತು ನನ್ನ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ರೀತಿ ಪಶ್ಚಾತ್ತಾಪ ಇಲ್ಲ. ಬನ್ನಿ, ನಾನು ಜೈಲಲ್ಲಿದ್ದರೂ ಕಾಡಲ್ಲಿದ್ದರೂ ತುಳಸಿಯವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಸರಿ ಬಿಡು ಅಗಸ್ತ್ಯ, ಬೇಜಾರು ಮಾಡ್ಕೋಬೇಡ, ಕಣ್ಣೀರು ಒಸ್ಕೋ ಅಗಸ್ತ್ಯ. ಅಪ್ಪಾಜಿ ಬಂದಿದ್ದಾರಲ್ಲ, ನಾನೆಲ್ಲ ನೋಡ್ಕೋತೀನಿ. ಮೇಡಮರೇ,
ಗೋವಿಂದ್ ಶಾಸ್ತ್ರಿಗಳು ಹೇಳಿ. ನನ್ನ ಮಗನ ಯಾಕೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ರಾ? ಇಷ್ಟತ್ ನೀವೇ ವಿಚಾರಿಸ್ಕೊಳ್ತಿದ್ರಲ್ಲ, ಯಾಕೆ ಬಾಯಿ ಬಿಡ್ಲಿಲ್ವ ನಿಮ್ಮ ಮಗ? ಶರ್ಲಿ ವಿರಾಟ್ನ ಕೊಲೆ ಮಾಡಿದ. ಆ ಕೊಲೆಗೆ ಇವರಿಬ್ರೆ ಪ್ರತ್ಯಕ್ಷ ಸಾಕ್ಷಿಗಳು. ಮುಗ್ಧ ಮನದ ಮುಗ್ಧ ಮೊಗದ ಪುಟಾಣಿಗಳು ನಗು ಚೆಲ್ಲೋಕೆ ಬರ್ತಾ ಇದ್ದಾರೆ. ಅಮೃತ ವರ್ಷಿ ಇದೇ ಸೋಮವಾರದಿಂದ ರಾತ್ರಿ 9 ಗಂಟೆ. ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ. ವಿರಾಟ್ ಅವ್ರನ್ನ ನನ್ನ ತಂಗಿ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದೆ. ನಾಳೆನೆ ಮದುವೆ ಅನ್ನುವಾಗ ಇವ್ರ ಮಗನು ನನ್ನ ತಂಗಿನೂ ಓಡೋಗಿ ಮದುವೆ ಆದ್ರು. ಈ ವಿಷಯದಲ್ಲಿ ಅಜಿತ್ ಹೇಳೋದು ನನಗೂ ಸರಿ ಅನ್ಸುತ್ತೆ ಮೇಡಂ. ಈ ವಿಡಿಯೋ ನೋಡಿ. ನೀವ್ ಅನ್ಕೊಂಡಿದ್ನೆಲ್ಲ ಒಂದೊಂದಾಗಿ ಸಾಧಿಸ್ತಿದ್ದೀರಾ. ಪದ್ಮನಾಭ ಶಾಸ್ತ್ರಿಗಳ ಒಬ್ಬ ಮಗ ಮಗಳು ಇಬ್ರು ಜೈಲಿಗೆ ಸೇರ್ಸಾಯ್ತು. ಇನ್ನು ಉಳಿದಿರೋದು ಅಜಿತ, ಅವನು ಎಮೋಷನಲ್ ಜೈಲಲ್ಲಿ ಕೂಡಾಕಿದ್ದೀರಾ. ಇನ್ನೀ ಮನೆಗೆ ರವಿನ್ ಎಂಟ್ರಿ ಗ್ರ್ಯಾಂಡ್ ಆಗೇ ಇರುತ್ತೆ. ಇರ್ಲೇಬೇಕಲ್ಲ ಭೂಮಿಕಾ, ಇಲ್ಲಾಂದ್ರೆ ನಾನು ಹೊರ್ತಾ ಇರೋ ಮಣ್ಣೆಲ್ಲ ವೇಸ್ಟ್ ಆಗ್ಬಿಡಲ್ವಾ? ಅದು ಸರಿನೇ. ಹೌದು, ಶರ್ಲಿ ವಿಷಯ ಏನಾಯ್ತು? ವಿರಾಟ್ನ ಕೊಲೆ ಮಾಡಿ ಎಲ್ಲಿಗೋ ಓಡೋಗ್ಬಿಟ್ಟಿದ್ದಾಳಂತೆ. ಎಲ್ಲಿ ಹೋಗಿರ್ಬೋದು ಚಿಕ್ಕಮ್ಮ? ಅವಳು ಎಲ್ಲೋಗಿದ್ದಾಳೆ ಅಂತ ನನಗೇನು ಗೊತ್ತು ಭೂಮಿಕಾ. ಹೋಗಿ ಯಾವ ಬೆಟ್ಟದಲ್ಲಿ ಬಚ್ಚಿಟ್ಕೊಂಡಿದ್ದಾಳೋ ಏನೋ. ಎಲ್ಲಿ ಬಚ್ಚಿಟ್ಕೊಂಡ್ರು ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರಾ ಚಿಕ್ಕಮ್ಮ? ಇವತ್ತಲ್ಲ ನಾಳೆ ಎಲ್ಲಿದ್ರೂ ಹುಡ್ಕೊಂಡು ಹೇಳ್ಕೊಂಡು ಬಂದೇ ಬರ್ತಾರೆ. ಯಾರ ಫೋನ್ ಚಿಕ್ಕಮ್ಮ ಅದು? ಪಟ್ ಅಂತ ಕಟ್ ಮಾಡ್ಬಿಟ್ರಿ. ಯಾರ ಫೋನ್ ಅಂದ್ರೆ ನಿನಗೇನು? ಎಲ್ಲಾನು ನೀನು ವರದಿ ಒಪ್ಪಿಸ್ಬೇಕಾ? ತುಂಬಾ ತಲೆನೋವ್ತಾ ಇದೆ, ಹೋಗಿ ಒಂದು ಲೋಟ ಕಾಫಿ ಮಾಡು. ಹೋಗು ಅಂದಲ್ಲ. ಸರಿ. ಏ ರಾಜಮಣಿ, ಶರ್ಲಿನ ರ್ಯಾಂಡಿಯಿಂದ ಕಿಡ್ನಾಪ್ ಮಾಡಿಸಿ ಆ ವಿಷಯನ ನನ್ನಿಂದನೇ ಮುಚ್ಚಿಡೋಕೆ ನೋಡ್ತೀಯಾ? ರ್ಯಾಂಡಿ ನಿನ್ನ ಬಗ್ಗೆ ಹೇಳಿದ್ದೆಲ್ಲ ನಿಜಾನೇ. ನೀನು ಹೇಳ್ತಾಳೆ ಹಾವಿದ ಹಾಗೆ, ಹೇಗೆ ಬಂದರೂ ಕಚ್ಚೋಳು. ಆದರೆ ನಮ್ಮ ಬಗ್ಗೆ ನಿನಗಿನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಟೈಮ್ ಬಂದಾಗ ಪಶ್ಚಾತ್ತಾಪ ಪಡ್ತೀಯ ನೀನು. ಈ ರಾಜಮಣಿಗೆ ನನ್ನ ಫೋನ್ ರಿಸೀವ್ ಮಾಡೋದಕ್ಕಿಂತ ಮುಖ್ಯವಾದ ಕೆಲಸ ಬೇರೇನೇನಿರುತ್ತೆ? ಅಣ್ಣ, ಯಾಕೋ ಈಗ ಮಾಡ್ಕೊಂಡೆ, ಏನ್ ಕರ್ಮೋನ ಇದೆಲ್ಲ ನಿನಗೆ? ಅಣ್ಣ ಕಣ್ಣೀರ್ ಹಾಕ್ಬೇಡ, ಧೈರ್ಯವಾಗಿರು. ನಾನು ಬಂದಿದ್ದೀನಲ್ಲ, ಏನ್ ನಡೀತು ಅಂತ ವಿವರವಾಗಿ ನನಗೆ ಹೇಳು. ಇಲ್ಲ ಅಂತಂದ್ರೆ ನಾನು ಪೊಲೀಸ್ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಅಜಿತ, ನಾನೇನು ತಪ್ಪು ಮಾಡಿಲ್ಲ ಕಣೋ. ನಮ್ಮ ಮನೆ ಮಕ್ಕಳು ಊರೆಲ್ಲ ನಿರ್ಗತಿಕರು ಥರ ಅಲಿತಾ ಇದ್ರೆ ನನ್ನಿಂದ ಅದನ್ನ ನೋಡ್ಕೊಂಡಿರಕ್ ಆಗ್ಲಿಲ್ಲ ಕಣೋ. ಅದಕ್ಕೆ ಅವ್ರಿಗೊಂದು ಆಶ್ರಯ ಸಿಗೋವರ್ಗು ಸೇಫ್ ಆಗಿರ್ಲಿ ಅಂತ ನಮ್ಮ ತೋಟದ ಮನೆ ಕರ್ಕೊಂಡೋಗಿ ಬಿಟ್ಟೆ ಕಣೋ. ನಾನು ಬೇರೆ ಏನು ತಪ್ಪು ಮಾಡಿಲ್ಲ ಕಣೋ.
ಆ ವಿರಾಟ್ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣೋ. ಅವನನ್ನ ಯಾಕೆ ಕೊಂದ್ರಿ ಅಂದ್ರೆ ಇವ್ರುಗಳು ಬಾಯೆ ಬಿಡ್ತಾ ಇಲ್ಲ. ಶರ್ಲಿ ಎಲ್ಲೋದ್ಲು ಅಂತ ಗೊತ್ತಿಲ್ಲ ಕಣೋ. ಇನ್ಸ್ಪೆಕ್ಟರ್ ನೋಡಿದ್ರೆ ನಾನು ಈ ಕೊಲೆನಲ್ಲಿ ಭಾಗಿಯಾಗಿದ್ದೀನಿ ಅಂತಂಬಿಟ್ಟು ಹೇಳ್ತಾ ಇದ್ದಾರೆ. ಅಪ್ಪಾಜಿ ಮೇಲೆ ಆಡೆ ಕಣೋ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಕಣೋ ಅಜಿತ. ಅಣ್ಣ ಪ್ಲೀಸ್ ಕಂಟ್ರೋಲ್ ಮಾಡ್ಕೋ. ನಮಗೆ ದ್ರೋಹ ಮಾಡಿದವ್ರಿಗೆ ಸಹಾಯ ಮಾಡಕ್ಕೆ ಹೋದ್ರೆ ಪರಿಣಾಮ ಹೇಗಿರುತ್ತೆ ಅಂತ ಈಗಲಾದರೂ ಅರ್ಥ ಆಯ್ತಾ ನಿನಗೆ? ಯೋಚನೆ ಮಾಡಬೇಡ, ನನ್ನ ಹತ್ರ ಸತ್ಯ ಹೇಳ್ದೆ ಅಲ್ವಾ? ನಾನು ಏನಾದರೂ ಮಾಡಿ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅಜಿತ, ನಿಜವಾಗ್ಲೂ ಅವ್ರು ನಮ್ಮನ್ನ ಬಿಟ್ಬಿಡ್ತಾರೇನೋ? ಬೆಂಗಳೂರು ಜೈಲ್ಗೋ ಬಳ್ಳಾರಿ ಜೈಲ್ಗೋ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು ಆ ಅಮ್ಮ. ಅವ್ರು ಹಾಗೆ ಹೇಳೋದು, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಮಾತಾಡ್ತೀನಿ ಅಂದಾಗೆ. ಪೊಲೀಸ್ನವ್ರು ಏನಾದರೂ ಹೊಡೆದು ಟಾರ್ಚರ್ ಮಾಡಿದ್ರ? ಇಲ್ಲ ಕಣೋ. ಶಿರ್ಲಿಯಲ್ಲಿ ಯಾಕೆ ಕೊಲೆ ಮಾಡಿದ್ರಿ ಅಂತ ಸಾವಿರ ಸಲ ಕೇಳಿ ನನ್ನ ತಲೆ ತಿಂದು ಟಾರ್ಚರ್ ಮಾಡ್ತಿದ್ರು. ಹೆಂಗೋ ಕೈಲಾಸನಾಥನ ಕೃಪೆ, ಹೊಡೆಯೋಕ್ಕೆಲ್ಲ ಏನೂ ಹೋಗಲಿಲ್ಲ ಕಣೋ ಅಜಿತ. ಸರಿ ಬಿಡು, ನಾನು ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ, ಸಮಾಧಾನ ಮಾಡ್ಕೋ. ರಾಂಡಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಿನಗೆ ಇಷ್ಟ ಬಂದಾಗೆಲ್ಲ ಫೋನ್ ಮಾಡಬೇಡ, ಏನಾದರೂ ಇದ್ರೆ ಮೆಸೇಜ್ ಮಾಡು, ನಾನೇ ಟೈಮ್ ನೋಡಿಕೊಂಡು ಫೋನ್ ಮಾಡ್ತೀನಿ ಅಂತ. ಆದರೂ ಯಾಕೋ ಪದೇ ಪದೇ ಹೀಗೆ ಮಾಡ್ತೀಯ? ಏನು ಮಾತಿನ ಸ್ಟೈಲೇ ಚೇಂಜ್ ಆಗ್ತಿದೆ? ನಾನೇನೋ ನಿಮ್ಮ ಮನೆ ಕೆಲ್ಸದೋನು ಅನ್ನೋ ಥರ ಮಾತಾಡಿಸ್ತಾ ಇದ್ದೀರಾ? ಅದು ಹಾಗಲ್ಲ ರಾಂಡಿ. ಮತ್ತಿನ್ ಹೇಗೆ ನೋಡಿ, ನಾವೆಲ್ಲ ಒಂದೇ ಪ್ಲಾನ್ಗೋಸ್ಕರ ಫೈಟ್ ಮಾಡ್ತಿರೋರು, ಡಿಗ್ನಿಫೈಡ್ ಆಗಿರಬೇಕು ಅಪ್ರೋಚ್ ಎಲ್ಲ. ಅದನ್ನು ಬಿಟ್ಟು ನೀವೀಗ ಡಿಗ್ರೇಡ್ ಆಗಿ ಮಾತಾಡ್ಸಿದ್ರೆ ನಾನು ನಿಮ್ಮನ್ನು ಅದೇ ಟೋನಲ್ಲಿ ಮಾತಾಡಿಸ್ಬೇಕಾಗತ್ತೆ. ಆಯಿತು ರಾಂಡಿ, ಇನ್ನು ಮುಂದಕ್ಕೆ ಹೀಗಾಗೋಲ್ಲ. ಹೇಳು, ಯಾಕೆ ಫೋನ್ ಮಾಡಿದೆ? ಇಲ್ಲಿ ಬಿಳಿ ಹೆಂಡತಿ ಊಟ ಮಾಡದೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾಳೆ. ಎಲ್ಲಿ ಊಟ ಮಾಡದೆ ಗೊಟ್ಟುಕಂದ್ಬಿಡ್ತಾಳೆ ಅಂತ ಭಯ ಆಗ್ತಾ ಇದೆ ನನಗೆ. ಬಲವಂತವಾಗಿ ಅವಳ ಬಾಯಿಗೆ ಏನಾದರೂ ತುರ್ಕೋ. ಆ ಪ್ರಯತ್ನನೂ ಮಾಡಾಯ್ತು, ಬಾಯಿಗಿಟ್ಟಿದ್ದನ್ನ ತುಪ್ಪಕ್ಕಂತ ಮಕ್ಕ ಕೂಗಿದ್ಲು. ಅಲ್ಲೇ ಒಡೆದು ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು. ತಡ್ಕೊಂಡು ಸುಮ್ಮನಾಗಿದ್ದೀನಿ. ನೀವು ಒಂದು ಮಾತು ಹೂ ಅನ್ನಿ, ಈಗಲೇ ಎತ್ತು ಬಿಡ್ತೀನಿ ಅವಳನ್ನ. ಏ, ಆ ಕೆಲಸ ಮಾತ್ರ ಮಾಡಬೇಡ. ಈಗಾಗಲೇ ಅಗಸ್ತ್ಯ ತುಳಸಿ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಯಾವ ರಿಸ್ಕು ಬೇಡ. ಅವಳು ಬದುಕಿರೋದು ನಮಗೆ ತುಂಬ ಮುಖ್ಯ. ಸರಿ. ಇವಳೊಂಥರ ಶನಿ ಇದ್ದಂಗೆ, ಒಂದು ಸಲ ಅಟ್ಕಾಯಿಸ್ಕೊಂಡ್ರೆ ಇಲ್ಲ ಅವರು ಸೊತ್ತೋಗ್ತಾರೆ, ಇಲ್ಲ ಸರ್ವನಾಶ ಆಗೋಗ್ತಾರೆ. ಗೊತ್ತಿದ್ದು ಗೊತ್ತಿದ್ದು ನಾನು ಯಾಕಾದ್ರೂ ಈ ಕೆಲ್ಸಕ್ಕೆ ಕೈ ಹಾಕಿದ್ನೋ. ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ. ವಿರಾಟ್ ಅವ್ರನ್ನ ನನ್ನ ತಂಗಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ನಾಳೆನೆ ಮದುವೆ ಅನ್ನುವಾಗ ಇವ್ರ ಮಗನು ನನ್ನ ತಂಗಿನೂ ಓಡೋಗಿ ಮದುವೆ ಆದ್ರು. ಈ ವಿಷಯದಲ್ಲಿ ಅಜಿತ್ ಹೇಳೋದು ನನಗೂ ಸರಿ ಅನ್ಸತ್ತೆ ಮೇಡಮ್. ಈ ವಿಡಿಯೋ ನೋಡಿ. ಅಣ್ಣ ನಿರಪರಾಧಿ, ವಿರಾಟ್ ಕೊಲೆಗೂ ಇವನ್ಗೂ ಯಾವುದೇ ತರ ಸಂಬಂಧ ಇಲ್ಲ. ಯಾವ ಕೋರ್ಟಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲಿ ಬಂದು ಅವ್ರ ನಿರಪರಾಧಿ ಅಂತ ತೀರ್ಪು ಓದ್ತಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಅದು ಆಗಲ್ಲ ಮೇಡಮ್, ನಮ್ಮ ಅಣ್ಣ ತುಂಬಾ ಒಳ್ಳೆಯವನು, ಅವನು ಯಾರ ತಂಟೆಗೂ ಓದೋನಲ್ಲ. ನಿಮ್ಗಾಗೋ ಅನುಮಾನ ಇದ್ರೆ ಒಂದ್ಸಲ ಊರ್ ಜನನ ಕೇಳಿ ನೋಡಿ. ಇವರು ನಿಮ್ಮೂರ್ನವ್ರಲ್ವಾ? ಅದು ಅಲ್ಲದೆ ತುಂಬಾ ದೊಡ್ಡ ಮನುಷ್ಯರು ಬೇರೆ.
ಹೇಳಿ ಗೋವಿಂದ ಶಾಸ್ತ್ರಿ. ಇವ್ರ ಬಗ್ಗೆ ಹೇಳೋದು ಏನಿದೆ, ನಮ್ಮೂರ್ನಲ್ಲಿ 420 ಫ್ಯಾಮಿಲಿ. ಹೇ ಗೋವಿಂದ ಶಾಸ್ತ್ರಿ, ಅಲ್ಲಿ ಉದ್ರಿಸ್ಬಿಟ್ಟು. ಹಲೋ, ವಾಯ್ಸ್ ಕಮ್ಮಿ ಮಾಡ್ರಿ. ಏನು ರೌಡಿಸಂ ಮಾಡ್ತಿದ್ದೀರಾ? ನೀವು ಹೇಳಿ ಗೋವಿಂದ ಶಾಸ್ತ್ರಿಗಳೇ. ಮೇಡಮ್, ಈ ಜನ ಸರಿ ಇಲ್ಲ. ಒಂದಲ್ಲ ಒಂದು ವಿಷಯ ಎತ್ಕೊಂಡು ನನಗೂ ನನ್ನ ಕುಟುಂಬಕ್ಕೂ ಕಾಟ ಕೊಡ್ತಾನೆ ಇರ್ತಾರೆ. ನನ್ನ ಮಗ ರ್ಯಾಂಕ್ ಸ್ಟೂಡೆಂಟು, ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವನು. ದೊಡ್ಡ ದೊಡ್ಡ ಕಂಪನಿಗಳು ಅವನಿಗೆ ಕೆಲಸ ಆಫರ್ ಕೊಟ್ಟಿದ್ರು. ನನ್ನ ಮೇಲಿನ ಪ್ರೀತಿಯಿಂದ ಬೇಡ ಅಂತಂದ್ಬಿಟ್ಟ. ಇದೇ ಊರಿನಲ್ಲೇ ಏನಾದರೂ ಸಾಧಿಸ್ತೀನಿ ಅಂತ ಬಂದ. ಅಂಥ ಹುಡುಗನ್ನ ಇವನ್ ತಂಗಿ ತಲೆ ಕೆಡಿಸಿ. ಸಾಕಿಸಲೇ ನೀನು ಸುಳ್ಳ. ನನ್ನ ತಂಗಿನ ತಲೆ ಕೆಡಿಸಿದ್ದು ನಿಮ್ಮ ಮಗ. ಇಲ್ಲದೆ ಹೋಗಿದ್ರೆ ನಾವು ಅಂದ್ಕೊಂಡಾಗೆ ವಿರಾಟ್ ಅವ್ರಿಗೆ ನನ್ನ ತಂಗಿನ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದೆ. ನಾವು ಅಂದ್ಕೊಂಡಾಗೆ ಆಗಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಈ ರೀತಿ ನಿಲ್ಲೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ಅವ್ರು ಹೇಳ್ದಾಗೆ ವಿರಾಟ್ ಜೊತೆ ನಿಮ್ಮ ತಂಗಿ ಮದುವೆ ನಡೀಲಿಲ್ಲ, ಅದಕ್ಕೆ ಅವನು ಬಂದು ನಿಮ್ಮ ಜೊತೆ ಜಗಳ ಮಾಡಿದ. ಕೋಪ ತಡ್ಕೊಳಕ್ಕಾಗದೆ ನೀವೆಲ್ಲ ಸೇರಿ ವಿರಾಟ್ನ ಕೊಲೆ ಮಾಡಿದ್ರಿ ಅಲ್ವಾ? ಏನ್ ಮಾಡೋದೀಗ? ಆ ರಾಜಮಣಿ ನೋಡಿದ್ರೆ ಇವಳು ಜೀವಂತವಾಗಿ ಇರಬೇಕು ಅಂತಾಳೆ, ಇವಳು ನೋಡಿದ್ರೆ ಊಟ ಮಾಡಿಸಿದ್ದನ್ನ ಮಕ್ಕಕ್ಕೆ ತೂ ಅಂತ ಹೋಗಿತಾಳೆ. ಸುಮ್ಮನೆ ಇರಕ್ಕಾಗ್ದು ಇರುವೆ ಬಿಟ್ಕೊಳ್ತಾರೆ ಅಂತಾರಲ್ಲ, ಹಂಗಾಯ್ತು ನನ್ನ ಪರಿಸ್ಥಿತಿ. ಅದು ಏನಾಗುತ್ತೋ ಆಗ್ಲಿ, ಇವತ್ತಿವಳಿಗೆ ಊಟ ನುಂಗಿಸ್ದೆ ಸುಮ್ಮನೆ ಬಿಡಲ್ಲ. ಏನ್ರಿ ಸೈಲೆಂಟ್ ಆಗ್ಬಿಟ್ರಿ? ನಮ್ ಕಡೆ ನ್ಯಾಯನೇ ಇಲ್ಲ ಅಂತ ನೀವ್ ಹೇಳ್ತಿರುವಾಗ ಮಾತಾಡಕಾದ್ರೆ ಏನಿದೆ ಮೇಡಮ್? ಒಂದ್ ಕೇಸು ಅಂತ ಬಂದಾಗ ಕೇಸ್ ಕೊಟ್ಟವನು ತನ್ನ ಕಡೆ ನ್ಯಾಯ ಹೇಳ್ತಾನೆ, ಕೇಸ್ ಹಾಕಿಸ್ಕೊಂಡವನು ನ್ಯಾಯ ಹೇಳ್ತಾನೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ ನಾವಿದ್ದೀವಿ, ನಮ್ಗಿಂತನೂ ಮೇಲೂ ಕೋರ್ಟ್ ಇದೆ. ನೋಡಿ, ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ, ಅದು ಬಿಟ್ಟು ಜಡ್ಜ್ಮೆಂಟ್ ಓದಕ್ ಬರ್ಬೇಡಿ. ಹೇಳಿದ ಅರ್ಥ ಆಯ್ತಾ? ಮೇಡಮ್ ಅವ್ರೆ, ನನ್ನ ತಂಗಿನೂ ಇವ್ರ ಮಗನು ಪ್ರೀತಿಸ್ತಾ ಇದ್ದ ವಿಷಯ ನಿಜವಾಗ್ಲೂ ನನ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ವಿರಾಟ್ ಅವ್ರನ್ನ ನನ್ನ ತಂಗಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದು. ನಾಳೆನೇ ಮದುವೆ ಅನ್ನುವಾಗ ಇವ್ರ ಮಗನು ನನ್ನ ತಂಗಿನೂ ಓಡೋಗಿ ಮದುವೆ ಆದರು. ಅದಕ್ಕೆ ನನ್ನ ಹೆಂಡತಿನೇ ಸಪೋರ್ಟ್ ಮಾಡಿದ್ದು. ಹೇಗಾದರೂ ಮಾಡಿ ಮದುವೆ ನಿಲ್ಸೋಣ ಅಂತ ಹೊರಟ್ವಿ, ಅಷ್ಟಲ್ಲಿ ಮದುವೆ ಆಗೋಗಿತ್ತು. ಇದು ನಿಜನ ಸುಳ್ಳ ಅಂತ ಈ ಅಪ್ಪನ್ನೇ ಕೇಳಿ ನೋಡಿ. ಅಷ್ಟಾದ್ಮೇಲೆ ನಾನು ನನ್ನ ಹೆಂಡತಿ ದೂರ ಆಗಿಬಿಟ್ವಿ. ಅವಳು ನನ್ನ ತಂಗಿ ಜೊತೆನೇ ಓದ್ಲು. ಅಷ್ಟಾದ್ರೂ ವಿರಾಟ್ ಅವರು ನಮ್ಮ ಮೇಲೆ ಒಂದು ಸ್ವಲ್ಪನೂ ಕೋಪ ಮಾಡ್ಕೊಳ್ಳಿಲ್ಲ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಮ್ಮನ್ನು ಕ್ಷಮಿಸಿದ್ರು. ಇತ್ತೀಚೆಗೆ ನಡೆದ ನವರಾತ್ರಿ ಉತ್ಸವದ ಸಮಯದಲ್ಲಿ ಅವ್ರು ನಮ್ಮ ಮನೆಗೆ ಬಂದಿದ್ರು, ಎಲ್ಲ ಪೂಜೆಗೆ ಅವರು ಭಾಗವಹಿಸಿದ್ರು. ಬೇಕಿದ್ರೆ ಕೇಳಿ ನೋಡಿ. ತುಳಸಿ ಮದುವೆನ ವಿರಾಟ್ ಅವರೇ ಕ್ಷಮಿಸಿದ್ದಾರೆ ಅಂದಮೇಲೆ ಅವಳಿಗೂ ಅವ್ರಿಗೂ ಏನಕ್ಕೆ ಜಗಳ ಆಗುತ್ತೆ? ಅವಳ್ಯಾಕೆ ಅವ್ರನ್ನ ಕೊಲ್ತಾಳೆ? ಆಗ ನೋಡಿದ್ರೆ ಈ ಮದುವೆಯಿಂದನೇ ಅವ್ರಿಗೆ ಪರಿಚಯ ಹೊರತು ಮುಂಚಿನಿಂದ ಅಲ್ಲ. ಹಾಗಿರುವಾಗ ಸಾಯಿಸುವಂಥ ಕೋಪ ಅವಳಿಗೆ ಅವನ ಮೇಲೆ ಏನಕ್ಕಿರುತ್ತೆ? ನನ್ನ ಪ್ರಕಾರ ಶರ್ಲಿ ವಿರಾಟ್ನ ಕೊಂದಿದ್ದಾಳೆ ಅನ್ನೋದು ಒಂದು ಸುಳ್ಳು ಅಪವಾದ. ಓ ಹಾಗ, ಗೋವಿಂದ ಶಾಸ್ತ್ರಿಗಳೇ ನಿಮ್ಗೇನು ಅನ್ಸುತ್ತೆ?
ದೇವ್ರ ದಯದಿಂದ ನನಗೂ ವಿರಾಟ್ಗೂ ಇದ್ದ ಕನೆಕ್ಷನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿಲ್ಲದಂಗೆ ಇರಲಿ. ಅದು ಅಲ್ಲದೆ ಅಗಸ್ತ್ಯನ್ನ ಬಿಡಿಸ್ಬೇಕು ಅಂದರೆ ಶರ್ಲಿ ಕೊಲೆ ಮಾಡಿಲ್ಲ ಅಂತಲೇ ನಾನು ಹೇಳಬೇಕಾಗತ್ತೆ. ಏನ್ರಿ ಈ ವಿಷಯದಲ್ಲಿ ಅಜಿತ್ ಹೇಳೋದು ನನಗೂ ಸರಿ ಅನ್ಸತ್ತೆ ಮೇಡಮ್. ನೋಡಿ ಮೇಡಮ್, ನಮ್ಮ ಕಂಡ್ರೆ ಆಗದೇ ಇರೋರು ಕೂಡ ನಮ್ಮ ಮನೆಯವ್ರು ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಅದು ಸರಿ, ಕೂತ್ಕೊಳ್ಳಿ. ಈ ವಿಡಿಯೋ ನೋಡಿ. ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ. ವಿರಾಟ್ ಅವ್ರನ್ನ ನನ್ನ ತಂಗಿ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ವಿ. ನಾಳೆನೆ ಮದ್ವೆ ಅನ್ನುವಾಗ ಇವ್ರ ಮಗನು ನನ್ನ ತಂಗಿನ ಓಡೋಗಿ ಮದ್ವೆ ಆದ್ರು. ಈ ವಿಷಯದಲ್ಲಿ ಅಜಿತ್ ಹೇಳೋದು ನನಗೂ ಸರಿ ಅನ್ಸತ್ತೆ ಮೇಡಮ್. ಈ ವಿಡಿಯೋ ನೋಡಿ. ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ. ವಿರಾಟ್ ಅವ್ರನ್ನ ನನ್ನ ತಂಗಿ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ವಿ. ನಾಳೆನೆ ಮದ್ವೆ ಅನ್ನುವಾಗ ಇವ್ರ ಮಗನು ನನ್ನ ತಂಗಿನ ಓಡೋಗಿ ಮದ್ವೆ ಆದ್ರು. ಈ ವಿಷಯದಲ್ಲಿ ಅಜಿತ್ ಹೇಳೋದು ನನಗೂ ಸರಿ ಅನ್ಸತ್ತೆ ಮೇಡಮ್. ಈ ವಿಡಿಯೋ ನೋಡಿ.